ಪ್ರಪಂಚಕ್ಕೆ ಮುಂದಿರಾಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ ಅದಕ್ಕಿಲ್ಲ ನಿಮ್ಗೆ ಅಲ್ರಿ. ಅವ್ರು ಮಾತ್ರ ಪ್ರಕರಣ ಕಡಿಮೆ ದೊಡ್ಡದು. ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಪ್ರಪಂಚಕ್ಕೆ ಮುಂದಿರಾಯ್ತು ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ ಅದಕ್ಕಿಲ್ಲ ನಿಮ್ಗೆ ಆಯ್ತಾ ಅಲ್ರಿ. ಅವ್ರು ಮಾತ್ರ ಪ್ರಕರಣ ಕಡಿಮೆ ದೊಡ್ಡದು. ಶ್ರೀರಾಮಚಂದ್ರರು ಅಲ್ಲ, ಶ್ರೀರಾಮಚಂದ್ರರು ಎರಡ್ ನಿಮಿಷ ಕೂತ್ಕೊಂಡ ಏನ್ ಸ್ವಲ್ಪ ಇರಿ. ಆಯ್ತು ಅಲ್ಲ, ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲ, ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದಾರೆ. ಆಯ್ತು ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಅದ್ರ ಬಗ್ಗೆ ತನಿಖೆ ಅವ್ರು ಮಾತಾಡಕ ಒಂದ್ ಸ್ವಲ್ಪ ಅಲ್ಲ, ನೀವು ಕುತ್ಕೊಳ್ರಿ, ಅವ್ರು ಮಾತಾಡ ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಈಗ ನೀವು ಕುತ್ಕೊಳ್ಳಿ ಸರ್. ಈಗ ಈಗ ನಾನು ಈಲ್ಡ್ ಆಗಿಲ್ಲ, ಅಧ್ಯಕ್ಷ ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ಹೇಳ್ತೀನಿ. ನನಗೆ ಮಾನ್ಯ ಅಧ್ಯಕ್ಷ, ನೀವು ಕುತ್ಕೊಳ್ರಿ ಎರಡ್ ನಿಮಿಷ, ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷ, ನನ್ನ ಹೆಸರನ್ನು ಹೇಳಿದರೆ ಈಗ 11:30 ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು ಅಲ್ಲ 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 ಅಲ್ಲ, ನಾರಾಯಣ ಸ್ವಾಮಿ ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು. ಪಾಪ ಮನೆ ಸಭಾಧ್ಯಕ್ಷ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದ್ ಎರಡು ನಿಮಿಷ. ನಾನು ಅದು ನಾನು ವಹಿಸ್ಕೊಳಕ್ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡಕ್ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮನೆ ಸಭಾಧ್ಯಕ್ಷರೇ, ನನ್ನ ಮೇಲೆ ಯಾರೋ ಹೆಣ್ಮಗ್ರು ಕರ್ಕೊಂಬಂದು ಡಿಜಿ ಆಫೀಸ್ನಲ್ಲಿ ಡಿಜಿ ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದ್ರೆ ಅವ್ನ್ ಡಿಜಿ ಆಗಕ್ ನಾಲ್ ಹಾಕೇನ್ರಿ? ಅನ್ಫಿಟ್ ಇದೆ ಡಿಜಿ. ತನಿಖೆ ನಡೀತಾ ಇದೆ, ಅಲ್ಲೇ ಅದನ್ನ ಮಾತಾಡುವಂತ್ರಿ.